नमस्कार वीक्षकरे, स्टार 74 न्यूज़ के स्वागत। नानु एम मंगलगट्टी। इंदु धारवाड नगर दल्ली 74ने क्षेत्र एमएलए आकांक्षी पाटील अवरन्नु सन्मान समारंभ। कर्नाटक राज्य आटो चालकर हागू टैक्सी चालकर यूनियन आरंभ हिन्नेलेयल्ली नगर आम आदमी पक्षद 74ने क्षेत्र एमएलए आकांक्षी देवेंद्रप्प पाटील अवरन्नु सन्मानिसलायितु। ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಶಿವಕಿರಣ್, ಆಟೋ ಚಾಲಕರ ಯೂನಿಯನ್ ಪದಾಧಿಕಾರಿಗಳಾದ ಜಾಫರ್ ಖಾನ್ ಪಠಾನ್, ಅಶ್ಫಾಕ್ ಕಡ್ಡಿ, ನಾಸಿರ್ ಖಾನ್ ಪಠಾನ್, ನವೀನ್ ಸುಬೇದಾರ್, ಜಾಫರ್ ರಾಟಿಮನಿ, ಅಸ್ಲಂ ಟಕೇರ್, ಶಫಿ ನಾಯಕ್ವಾಡಿ ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರ ಯೂನಿಯನ್ ಈ ಒಂದು ಸಂಘ ಹೊಸದಾಗಿ ಧಾರವಾಡದಲ್ಲಿ ಹುಟ್ಟಿಕೊಳ್ತಾ ಇದೆ. ಇದರ ಪದಾಧಿಕಾರಿಗಳು ಧಾರವಾಡದ ಆಮ್ ಆದ್ಮಿ ಪಕ್ಷದ 74 ವಿಧಾನಸಭಾ ಮತಕ್ಷೇತ್ರದ ಆಕಾಂಕ್ಷಿಯಾಗಿರ್ತಕ್ಕಂಥ ದೇವೇಂದ್ರ ಎಫ್ ಪಾಟೀಲ್ ಅವರಿಗೆ ಅವರ ಒಂದು ಆತ್ಮೀಯ ಒಂದು ಸನ್ಮಾನವನ್ನು ಇಟ್ಟುಕೊಂಡಿದ್ರು ಇವತ್ತು. ಇದರ ಅಂಗವಾಗಿ ಈ ಒಂದು ಸಂಘದ ಪದಾಧಿಕಾರಿಗಳಾದ ನನ್ನ ಎಡಗಡೆ ಭಾಗದಲ್ಲಿರುವಂಥ ಜಾಫರ್ ಖಾನ್ ಪಠಾಣ್ ಅವರು ಹಾಗೂ ಎರಡನೇದಾಗಿ ಅಸ್ಲಂ ಅವರು, ನಮ್ಮ ಬಲಭಾಗಕ್ಕೆ ಇರತಕ್ಕಂಥ ರಾಟಿಮನಿಯವರು ಹಾಗೂ ಶಫಿ ನಾಯಕ್ವಾಡಿಯವರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಇವರ ಎಲ್ಲ ಈ ಒಂದು ಮುಂದಿನ ಬರುವ ದಿನಗಳಲ್ಲಿ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರಿಗೆ ಒಂದು ಒಳಿತಾಗಲಿ, ಅವರು ಆಮ್ ಆದ್ಮಿ ಪಕ್ಷಕ್ಕೆ ನಾವು ಕೈ ಜೋಡಿಸ್ತೀವಿ, ಮುಂಬರುವ ಒಂದು 2023ರ ವಿಧಾನಸಭಾ ಚುನಾವಣೆಯಲ್ಲಿ ನಾವು ನಿಮ್ಗೆ ಸಕ್ರಿಯವಾಗಿ ಎಲ್ಲ ರೀತಿಯಿಂದನೂ ಬೆಂಬಲ ಕೊಡ್ತೇವೆ ಅಂತಂತ ಹೇಳಿ ಇವತ್ತು ಅವರು ಬಂದು ಇಲ್ಲಿ ಸನ್ಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾನು ಆಮ್ ಆದ್ಮಿ ಪಕ್ಷದ ವತಿಯಿಂದ ಅವರ ಒಂದು ಯೂನಿಯನ್ಗೂ ಹೆಚ್ಚಿನ ಬಲ ಬರಲಿ, ಈ ಒಂದು ಸಂಘಕ್ಕೆ, ಈಗ ಹೊಸದಾಗಿ ಹುಟ್ಟಿಕೊಂಡಂಥ ಈ ಒಂದು ಸಂಘಕ್ಕೆ ಸಾವಿರಾರು ಜನ ಹುಬ್ಬಳ್ಳಿ ಧಾರವಾಡದಲ್ಲಿ ಇರುವಂಥ ಆಟೋ ಚಾಲಕರು ಎಲ್ಲರೂ ಇದಕ್ಕೆ ಜಾಯ್ನ್ ಆಗಲಿ, ಅದೇ ರೀತಿ ಟ್ಯಾಕ್ಸಿ ನಡೆಸ್ತಕ್ಕಂಥ ಎಲ್ಲ ಚಾಲಕರು ಕೂಡ ಈ ಒಂದು ಯೂನಿಯನಿಗೆ ಜಾಯ್ನ್ ಆಗಲಿ ಅಂತೇಳಿ, ಮತ್ತು ಆಮ್ ಆದ್ಮಿ ಪಕ್ಷ ಏನು ದೆಹಲಿ ಒಳಗೆ ಒಂದು ಆಟೋ ಹಾಗೂ ಈ ಟ್ಯಾಕ್ಸಿ ಚಾಲಕರಿಗೆ ಏನು ಒಂದು ಸವಲತ್ತುಗಳನ್ನು ಕೊಟ್ಟಿದೆ, ಅದು ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಆಮ್ ಆದ್ಮಿ ಪಕ್ಷ ಆಡಳಿತಕ್ಕೆ ಬಂದರೆ ಡೆಫಿನೆಟ್ಲಿ ಅವ್ರಿಗೂ ಸಿಗುತ್ತೆ ಅಂತಂತೇಳಿ ಹೇಳಿಬಿಟ್ಟು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದಕ್ಕಂಥ ದೇವೇಂದ್ರ ಪಾಟೀಲ್ ಅವರಿಗೆ ಹಾಗೂ ಈ ಒಂದು ಸಂಘದ ಪದಾಧಿಕಾರಿಗಳ ಶುಭ ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಕರ್ನಾಟಕ ರಾಜ್ಯ ಆಟೋ ಹಾಗೂ ಟ್ಯಾಕ್ಸಿ ಮಾಲಕರ ಯೂನಿಯನ್ ಸ್ಟಾರ್ಟ್ ಮಾಡ್ತೀನಿ. ಕರ್ನಾಟಕ ರಾಜ್ಯ ಆಟೋ ಹಾಗೂ ಟ್ಯಾಕ್ಸಿ ಚಾಲಕರ ಯೂನಿಯನ್ಗೆ ಯೂನಿಯನ್ದವರು ನಮಗೆ ಇವತ್ತು ಸನ್ಮಾನ ಮಾಡಿದ್ದಾರೆ, ಮತ್ತು ನಮ್ಮ ಪಕ್ಷಕ್ಕೆ ಬರ್ತೇನೆ ಅಂತೇಳಿ ನಮ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದರ ಸಂಬಂಧ ನಾನು ಮುಂಬರುವ ಎಲೆಕ್ಷನ್ ನಾನು ನಿಲ್ಲಾಗ್ತೇನೆ ಆಮ್ ಆದ್ಮಿ ಪಕ್ಷದಿಂದ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಆಕಾಂಕ್ಷಿ. ನಾನು ಒಂದು ವೇಳೆ ನನಗೆ ಎಮ್ ಎಲ್ ಎ ಆಗಿ ಆರಿಸಿ ತಂದಿದ್ದೆ ಆದರೆ ದೆಲ್ಲಿ ಒಳಗೆ ಅವ್ರಿಗೇನು ಹೆಂಗೆ ಸವಲತ್ತೆಲ್ಲ ಸಿಕ್ಕವಲ್ಲ ಆ ಥರ ಸವಲತ್ತು ಇಲ್ಲಿ ಅವ್ರಿಗೆ ಸಿಗುವಂಗೆ ನಾನು ಸ್ವಚ್ಛ ಪ್ರಯತ್ನ ಮಾಡಿ ನಾ ಅವ್ರಿಗೆ ಅವ್ರು ಬಂದಿದ್ದಿರ್ತೇನೆ. ಆಮ್ ಆದ್ಮಿ ಪಾರ್ಟಿಯವರ ದೇವೇಂದ್ರ ಪಾಟೀಲ್ ಅವರಿಗೆ ಸನ್ಮಾನ ಮಾಡಿದ್ದೀವಿ. ಆಟೋ ರಿಕ್ಷಾ ಚಾಲಕರ ಸಂಘ ಹಾಗೂ ಟ್ಯಾಕ್ಸಿ ಚಾಲಕರ ಸಂಘದಿಂದ ನಾವು ಇವರಿಗೆ ಮುಂಬರುವ ಚುನಾವಣೆಯಲ್ಲಿ ಸಪೋರ್ಟ್ ಮಾಡಿ ಇವರಿಗೆ ಗೆಲ್ಲಿಸುವಂಥ ಕೆಲಸವನ್ನು ಮಾಡಿ ಇವರಿಗೆ ನಮ್ಮ ಧಾರವಾಡ ಜಿಲ್ಲಾ ಕ್ಷೇತ್ರದ ಎಮ್ ಎಲ್ ಎ ಮಾಡಬೇಕಂತ ನಮ್ಮ ಆಸೆ ಇದೆ. ಹಾಗೂ ನಮಗೆ ಇವರು ದಿಲ್ಲಿಯಲ್ಲಿ ಇರುವಂಥ ಸೌಲಭ್ಯಗಳು ಆಟೋ ರಿಕ್ಷಾ ಚಾಲಕರಿಗೆ ಆ ಸೌಲಭ್ಯಗಳನ್ನು ನಮಗೂ ಒದಗಿಸಿಕೊಡ್ತಾರಂತ ನಾವು ಹೇಳಿ ನಂಬಿದ್ದೇವೆ.